ಹಾಯ್ ಹಲೋ ನಮಸ್ತೆ, ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಮೈ ಡಿಯರ್ ಫ್ರೆಂಡ್ಸ್, ನಾನು ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸೀರೀಸ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ 7 ಪಾರ್ಟ್ಸ್ನ ಮಾಡಿದ್ದೀನಿ. 7 ಪಾರ್ಟಲ್ಲಿ 7 ಭಾಗಗಳಲ್ಲಿ ಸುಮಾರು 55 ಕ್ವಶನ್ಸ್ನ ನಾನು ತುಂಬ ಡೀಟೇಲಾಗಿ ಸ್ಟಡಿ ಮಾಡಿದ್ದೀನಿ. ಈ ಕ್ವಶನ್ಸ್ಗಳು ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅರ್ಥಶಾಸ್ತ್ರಕ್ಕೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಮೈ ಡಿಯರ್ ಫ್ರೆಂಡ್ಸ್, ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 15-20 ಕ್ವಶನ್ಸ್ಗಳನ್ನು ತೆಗಿತಾ ಇದ್ದಾರೆ. ಆದ ಕಾರಣ ಅವುಗಳನ್ನು ನಾನು ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಆ ವಿಡಿಯೋವನ್ನು ನೋಡ್ರಿ ಅಂತ ಕೇಳುತ್ತಾ, ಯಾರು ನನ್ನ ಹಿಂದಿನ 7 ಭಾಗಗಳು ನೋಡಿಲ್ಲ ಅದನ್ನು ಕೂಡ ನೋಡ್ರಿ ಅಂತ ಹೇಳುತ್ತಾ, ಓಕೆ, ಈ ಭಾಗವನ್ನು ಅಥವಾ ಈ ಪಾರ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 56, 56 ಅಂದರೆ ನನ್ನ ಹಿಂದಿನ 7 ವಿಡಿಯೋದಲ್ಲಿ 55 ಕ್ವಶನ್ಸ್ನ ಡೀಟೇಲಾಗಿ ಸ್ಟಡಿ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ 10 ಕ್ವಶನ್ಸ್, ಕೆಲವು ವಿಡಿಯೋದಲ್ಲಿ 6 ಕ್ವಶನ್ಸ್, ಹೀಗೆಲ್ಲ ಮಾಡಿದ್ದೀನಿ. ಒಟ್ಟು 7 ಭಾಗಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ. ದಿಸ್ ಇಸ್ ದ 7th ಪಾರ್ಟ್, ಓಕೆ, ಇಲ್ಲ 7th ಅಲ್ಲ 8th ಪಾರ್ಟ್ ಇದು ನೆನಪಿರಲಿ. ಕ್ವಶನ್ ನಂಬರ್ 56, ಭಾರತದಲ್ಲಿ ಆಂತರಿಕ ಉಳಿತಾಯಕ್ಕೆ ಹೆಚ್ಚು ಕೊಡುಗೆ ನೀಡುತ್ತಿರುವ ಕ್ಷೇತ್ರ ಯಾವುದು? ಆಂತರಿಕ ಉಳಿತಾಯಕ್ಕೆ ಅಂದರೆ ಡೊಮೆಸ್ಟಿಕ್ ಸೇವಿಂಗ್ಗೆ ಹೆಚ್ಚು ಕೊಡುಗೆ ನೀಡುತ್ತಿರುವ ಕ್ಷೇತ್ರ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಸರ್ಕಾರದ ವಲಯ ಅಂದರೆ ಗೌರ್ಮೆಂಟ್ ಸೆಕ್ಟರ್, ಆಪ್ಷನ್ ಬಿ ಖಾಸಗಿ ವಲಯ ಅಂದರೆ ಪ್ರೈವೇಟ್ ಸೆಕ್ಟರ್, ಆಪ್ಷನ್ ಸಿ ಕುಟುಂಬ ವಲಯ ಹೌಸ್ ಹೋಲ್ಡ್ ಸೆಕ್ಟರ್, ದ 4th ಒನ್ ಆರ್ ಡಿ ಕೈಗಾರಿಕಾ ವಲಯ ಇಂಡಸ್ಟ್ರಿಯಲ್ ಸೆಕ್ಟರ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಭಾರತದ ಆಂತರಿಕ ಉಳಿತಾಯಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡುತ್ತಿರೋ ಕ್ಷೇತ್ರ ಯಾವುದಂತ ಮ್ಯಾಕ್ಸಿಮಮ್ ಟೈಮಲ್ಲಿ ಈ ಕ್ವಶನ್ ಅರೈಸ್ ಆಗಿದ್ದನ್ನು ನಾವು ನೋಡಬಹುದು. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಕುಟುಂಬ ವಲಯ, ದ ಹೌಸ್ ಹೋಲ್ಡ್ ಸೆಕ್ಟರ್. ದ ಹೌಸ್ ಹೋಲ್ಡ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ದ ಮ್ಯಾಕ್ಸಿಮಮ್ ಸೇವಿಂಗ್ಸ್ ಟು ದಿ ಡೊಮೆಸ್ಟಿಕ್ ಸೇವಿಂಗ್ಸ್. ಓಕೆ, ಕುಟುಂಬ ವಲಯವು ಆಂತರಿಕ ಉಳಿತಾಯಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡುತ್ತಿರುವ ವಲಯ ಅಥವಾ ಕ್ಷೇತ್ರ ಅಂತ ಹೇಳ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಶೂನ್ಯ ಆಧಾರಿತ ಆಯವ್ಯಯ ಮೊದಲ ಬಾರಿಗೆ ರೂಪಿಸಿದ್ದು. ಓಕೆ, ಶೂನ್ಯ ಆಧಾರಿತ ಆಯವ್ಯಯ, ಸರ್ ನಮಗೆ ಇಲ್ಲಿವರೆಗೂ ಗೊತ್ತು ಆಯವ್ಯಯ ಅಂದರೆ ಏನು ಗೊತ್ತು. ಆಯವ್ಯಯ ಅಂದರೆ ಇದು ಸರ್ಕಾರವು 1 ವರ್ಷದ ಅವಧಿಯಲ್ಲಿ ಮಾಡಬಹುದಾದಂಥ ವೆಚ್ಚ ಮತ್ತು ಆದಾಯವನ್ನು ತೋರಿಸುವ ಹೇಳಿಕೆಯಾಗಿದೆ ಅಂತ ನಮಗೆ ಗೊತ್ತು. ಆದರೆ ಶೂನ್ಯ ಆಧಾರಿತ ಆಯವ್ಯಯ ಅಂದರೆ ಏನು ಅಂತ ನೋಡಿಕೊಂಡು ಬರೋಣ. ಓಕೆ, ಶೂನ್ಯ ಆಧಾರಿತ ಆಯವ್ಯಯವನ್ನು ಇಂಗ್ಲೀಷ್ನಲ್ಲಿ 0-based budget ಅಂತ ಕರಿತಾ ಹೋಗ್ತೀವಿ. 0-based budget. ಓಕೆ, ದ ವರ್ಡ್ 0 itself ಇಂಡಿಕೇಟ್ಸ್ ಯಾವುದೇ ರೀತಿ ನಾವು ಬಜೆಟನ್ನು ತಯಾರು ಮಾಡಬೇಕಾದ್ರೆ ನಾವು 3 ವರ್ಷಗಳ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಒಂದು ಏನು ಪ್ರೀವಿಯಸ್ ಇಯರ್ ಹಿಂದಿನ ವರ್ಷದ ಡೇಟಾ, ಇನ್ನೊಂದು ಪ್ರಸ್ತುತ ಚಾಲ್ತಿಯಲ್ಲಿರುವ ವರ್ಷದ ಡೇಟಾ, ಇನ್ ಥರ್ಡ್ ಒನ್ ಮುಂದಿನ ವರ್ಷದ ಡೇಟಾವನ್ನು ನಾವು ನೋಡ್ತಾ ಹೋಗ್ತೀವಿ. ಡೇಟಾ ಅಂದರೆ ಬಜೆಟ್, ಮನಿ ಅಲೋಕೇಶನ್, ಹಣದ ವಿತರಣೆ ಎಲ್ಲವನ್ನು ನೋಡ್ತಾ ಹೋಗ್ತೀವಿ. ಆದರೆ 0-based budget ಯಾವುದೇ ರೀತಿ ಡೇಟಾವನ್ನು ನಾವು ಕನ್ಸಿಡರೇ ಮಾಡೋದಿಲ್ಲ. ಇಲ್ಲಿ ಸ್ಟಾರ್ಟ್ ಫ್ರಾಮ್ ದಿ ಸ್ಕ್ರ್ಯಾಚ್, ನೆನಪಿರಲಿ ವರ್ಡ್ ಸ್ಕ್ರ್ಯಾಚ್, 0 ಇಂದನೇ ನಾವು ಎಲ್ಲ ಬಜೆಟ್ನ ಮಾಡ್ತಾ ಹೋಗ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ಸ್, ಒಬ್ಬ ಹುಟ್ಟಿದ ಮಗು ಯಾವ ರೀತಿ ಏನು ಗೊತ್ತಿರೋದಿಲ್ಲವೋ ಅದೇ ರೀತಿ 0-based budget ಮಾಡುವಾಗ ಕೂಡ ಬಜೆಟ್ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅಂದರೆ ಬಜೆಟ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತು, ಆದರೆ 0-based budget ಆದಾಯ ಎಷ್ಟಿತ್ತು ಅಂತ ಗೊತ್ತಿಲ್ಲ ನಮಗೆ ಹಿಂದಿನ ವರ್ಷ, ಈ ವರ್ಷ ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಏನು ಮಾಡಿದ್ರೂ ಸ್ಟಾರ್ಟ್ ಮಾಡೋದು 0 ಇಂದ ಮಾತ್ರ. 0-0-0 ಅಂದರೆ ಯಾವುದೇ ಹಿಂದಿನ ಮುಂದಿನ ಪ್ರಸ್ತುತ ಯಾವುದೇ ದತ್ತಾಂಶಗಳನ್ನು ನಾವು ಇಲ್ಲೇ ಕನ್ಸಿಡರ್ ಮಾಡೋದಿಲ್ಲ. ಅಂತ
ಅಂತಹ ಬಡ್ಜೆಟ್ನ ನಾವು ಏನಂತ ಕರಿತೀವಂದರೆ ಶೂನ್ಯ ಆಧಾರಿತ ಆಯವ್ಯಯ ಅಥವಾ ಝೀರೋ ಬೇಸ್ಡ್ ಬಡ್ಜೆಟ್ ಅಂತ ಕರಿತೀವಿ. ಹಾಗಾದರೆ ಈ ಝೀರೋ ಬಡ್ಜೆಟ್ ಬೇಸ್ಡ್ ಬಡ್ಜೆಟ್ ಭಾರತದಲ್ಲಿ ಕೂಡ ಇಂಪ್ಲಿಮೆಂಟ್ ಆಗಿದೆಯಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಯಾವ ವರ್ಷ ಅಂದರೆ ಆಪ್ಷನ್ ಎ 1947, ಆಪ್ಷನ್ ಬಿ 1978, ಆಪ್ಷನ್ ಸಿ 1987, ಆಪ್ಷನ ಡಿ 2007. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. 1987-88 ಬಜೆಟ್ನಲ್ಲಿ ನಾವು ಝೀರೋ ಬೇಸ್ಡ್ ಬಜೆಟ್ನನ್ನು ಮೂಲವಾಗಿಟ್ಕೊಂಡು ಈ ಬಜೆಟ್ನ ರೂಪಿಸಿದ್ದೀವಿ. ಅಂದರೆ ಹಿಂದಿನ ಅಂದರೆ 1986 ಡೇಟಾನ ನಾವು ನೋಡಿಲ್ಲ, 1987 ಡೇಟಾ ಬಗ್ಗೆ ಯೋಚನೆ ಮಾಡಿಲ್ಲ, ನೆಕ್ಸ್ಟ್ 1988 ಡೇಟಾ ಬಗ್ಗೆ ಅಂತೂ ಗೊತ್ತೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಝೀರೋ ಬೇಸ್ಡ್ ಬಜೆಟ್ನ ಸ್ಥಾಪನೆ ಮಾಡಿದ್ದೀವಿ. ಅಂದರೆ ಎಲ್ಲ ವಸ್ತುಗಳು, ಏನು ಎಕ್ಸ್ಪೆಂಡಿಚರ್ ಕೂಡ ಝೀರೋ ಇಂದನೇ ಸ್ಟಾರ್ಟ್ ಮಾಡಬೇಕು, ಆದಾಯ ಕೂಡ ಝೀರೋ ಇಂದನೇ ಸ್ಟಾರ್ಟ್ ಮಾಡಬೇಕು, ಮತ್ತು ಯಾವುದೇ ಒಂದು ನಾವು ಸಚಿವಾಲಯಕ್ಕೆ ಫಂಡನ್ನು ಅಲೋಕೇಷನ್ ಮಾಡ್ತೀವಲ್ಲ, ಅದನ್ನೆಲ್ಲವೂ ಕೂಡ ನಾವು ಝೀರೋ ಇಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ಸ್ ಎಜುಕೇಷನ್ ಮಿನಿಸ್ಟ್ರಿ ಅಥವಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ, ಏವಿಯೇಷನ್ ಮಿನಿಸ್ಟ್ರಿ ಮತ್ತು ಡಿಫೆನ್ಸ್ ಮಿನಿಸ್ಟ್ರಿ, ಇವೆಲ್ಲವುಗಳಿಗೆ ನಾವು ಹಿಂದೆ ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಓದಿದ್ದೀವಿ ಅಂತ ಎಲ್ಲಿ ಏನೂ ಯೋಚನೆ ಮಾಡೋದಿಲ್ಲ. ಈಗ ಎಷ್ಟು ಕೊಡಬೇಕು ಈ ಬಜೆಟಲ್ಲಿ, ಅಂತಹ ಬಜೆಟ್ನ ನಾವು ಝೀರೋ ಬೇಸ್ಡ್ ಬಜೆಟ್ ಅಂತ ಕರಿತಾ ಹೋಗ್ತೀವಿ. ಓಕೆ, ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 58. ಭಾರತದಲ್ಲಿ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಮಂಡಿಸಿದ್ದು ಯಾವಾಗ? ಅಂದರೆ ರೈಲ್ವೆ ಬಜೆಟ್ ಮತ್ತು ಜನರಲ್ ಬಜೆಟ್ನ ಯಾವಾಗ ಬೈಫ್ರಿಕೇಟೆಡ್ ಆಗಿ ಪ್ರಥಮ ಬಾರಿಗೆ ಮಂಡಿಸಿದರು ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 1924-25, ಆಪ್ಷನ್ ಬಿ 2017-18, ಆಪ್ಷನ್ ಸಿ 1947-48, ಆಪ್ಷನ್ ಡಿ 1950-51. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ 1924-25 ಬಜೆಟ್ ಮಂಡನೆ ಮಾಡುವಾಗ ಬ್ರಿಟಿಷ್ ಸರ್ಕಾರವು ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟನ್ನು ಬೇರೆ ಬೇರೆಯಾಗಿ ಮಂಡಿಸಿದರು. ಆದರೆ ಎಲ್ಲಿವರೆಗೂ ಭಾರತ ಸರ್ಕಾರ ಈ ಪದ್ಧತಿಯನ್ನು ಕಂಟಿನ್ಯೂ ಆಗಿ ಮಾಡ್ತಾ ಬಂತು ಅಂದರೆ 2016-17 ಬಜೆಟ್ವರೆಗೂ ಈ ಪದ್ಧತಿಯನ್ನು ಭಾರತ ಸರ್ಕಾರ ಫಾಲೋ ಮಾಡ್ತಾ ಬಂತು. ಆದರೆ 2017-18 ಬಜೆಟ್ ಮಂಡನೆ ಮಾಡುವಾಗ ನಾವು ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟನ್ನು ಕಂಬೈನ್ಡ್ ಮಾಡಿ ಒಂದೇ ಬಜೆಟ್ ಮಾಡಿ ಬಜೆಟನ್ನು ಮಂಡಿಸಿದರು. ಯಾವಾಗ? 2017-18. ಇಲ್ಲಿ ಕೂಡ ಎರಡು ಕ್ವಶನ್ ಫ್ರೇಮ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಒಂದು ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟನ್ನು ಬೈಫ್ರಿಕೇಟೆಡ್ ಮಾಡಿ ಯಾವಾಗ ಮಂಡಿಸಿದ್ದು ಅಂದರೆ 1924-25. ಎರಡನ್ನೂ ಮರ್ಚ್ ಮಾಡಿ, ಅಂದರೆ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟನ್ನು ಮರ್ಚ್ ಮಾಡಿ ಯಾವಾಗ ಮಂಡಿಸಿದ್ರು ಅಂದರೆ 2017-18 ಬಜೆಟಲ್ಲಿ. ಓಕೆ, ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 55. ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಅಥವಾ ಫೇರಾ ಜಾರಿಗೆ ಬಂದದ್ದು ಯಾವಾಗ? ಓಕೆ, ಈ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂತ ನೋಡೋದಕ್ಕಿಂತ ಮುಂಚೆ ಈ ಕಾಯ್ದೆ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ಒನ್ ಫೇರಾ. ಕನ್ನಡದಲ್ಲಿ ಆಲ್ರೆಡಿ ಇಲ್ಲಿದೆ, ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ. ಇಂಗ್ಲೀಷ್ನಲ್ಲಿ ಇದರ ಫುಲ್ ಫಾರ್ಮ್ ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದಾರೆ, ಅದಕ್ಕೆ ಇದರ ಫುಲ್ ಫಾರ್ಮ್ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್, ದಿಸ್ ಈಸ್ ದ ಫುಲ್ ಫಾರ್ಮ್ ಆಫ್ ಫೇರಾ. ಓಕೆ, ಈ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂದರೆ ಆಪ್ಷನ್ ಎ 1998, ಆಪ್ಷನ್ ಬಿ 1973, ಆಪ್ಷನ್ ಸಿ 1956, ಆಪ್ಷನ್ ಡಿ 1995. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1973. 1973 ಫೇರಾ ಕಾಯ್ದೆಯನ್ನು ಜಾರಿಗೆ ತಂದರು. ಅದೇ ರೀತಿ ಈ ಕಾಯ್ದೆಯನ್ನು ರಿಪ್ಲೇಸ್ ಮಾಡಿ 1998 ಫೇಮಾ ಕಾಯ್ದೆಯನ್ನು ಜಾರಿಗೆ ತಂದರು. ಫೇಮಾ ಫುಲ್ ಫಾರ್ಮ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್
ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಅಂದರೆ ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆ ಯಾವಾಗ 1998. ಓಕೆ, ಎರಡು ವರ್ಡಲ್ಲಿ ವಿದೇಶಿ ವಿನಿಮಯ ಕಾಮನ್ ಆಗಿದೆ. ಇಲ್ಲಿ ನಿಯಂತ್ರಣ ಮಾಡೋದು 1973 ಹೊತ್ತಿಗೆ ವಿದೇಶಿ ವಿನಿಮಯವನ್ನು ನಿಯಂತ್ರಣ ಮಾಡಬೇಕಂತ ಆ್ಯಕ್ಟ್ ತಂದಿದ್ದೀವಿ. ಅದೇ ರೀತಿ 1998 ಆ ನಿರ್ವಹಣೆ ಕಾಯ್ದೆಯನ್ನು ನಾವು ಚೇಂಜ್ ಮಾಡಿ ವಿದೇಶಿ ವಿನಿಮಯ ಯಾವುದು ವಿದೇಶಿ ವಿನಿಮಯ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ನಿರ್ವಹಣೆ ಕಾಯ್ದೆಯನ್ನು ಜಾರಿಗೆ ತಂದರು. ಇಲ್ಲೇ ಮೇಲ್ಗಡೆ ನಿಯಂತ್ರಣ ಕಾಯ್ದೆ, ಇಲ್ಲೇ ನಿರ್ವಹಣೆ ಕಾಯ್ದೆ. ಓಕೆ, ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಏನು? ವಿದೇಶಿ ವಿನಿಮಯ ಅಂದರೆ ಏನು? ಒಂದು ದೇಶದ ನಾಣ್ಯವನ್ನು ಇನ್ನೊಂದು ದೇಶದ ನಾಣ್ಯದೊಡನೆ ಯಾವ ರೀತಿ ನಾವು ಎಕ್ಸ್ಚೇಂಜ್ ಮಾಡ್ತೀವಿ, ವಿನಿಮಯ ಮಾಡ್ಕೋತೀವಿ ಅಂದೇ ಫಾರಿನ್ ಎಕ್ಸ್ಚೇಂಜ್. ಓಕೆ, ಇನ್ನೊಂದು ಬರುತ್ತೆ ಫಾರಿನ್ ಎಕ್ಸ್ಚೇಂಜ್ ರೇಟ್, ವಿದೇಶಿ ವಿನಿಮಯ ದರ. ವಿದೇಶಿ ವಿನಿಮಯ ದರವನ್ನು ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ಯಾವ ದರದಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ ಅದೇ ವಿದೇಶಿ ವಿನಿಮಯ ದರ ಆಗುತ್ತೆ. ಓಕೆ, ಎರಡು ಗೊತ್ತಾಯಿತು. ಫೇರಾ ಬಂದಿದ್ದು 1973, ಫೇಮಾ ಬಂದಿದ್ದು 1998. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ನ ರಿಪ್ಲೇಸ್ ಮಾಡಿದ್ದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 60. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಯಾವಾಗ ಸ್ಥಾಪನೆಯಾಯಿತು? ಅಂದರೆ MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. MHRD ಫುಲ್ ಫಾರ್ಮ್ ಕೂಡ ಕೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ MHRD ಯಾವಾಗ ಸ್ಥಾಪನೆಯಾಯಿತು? ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆಯಾಗಿದ್ದು 1985. ಹಾಗಾದರೆ ಪ್ರಸ್ತುತವಾಗಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದೆಯಾ? ಇಲ್ಲ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲಿವರೆಗೂ ಇರಲಿಲ್ಲ ಅಂದರೆ 1985 ಮುಂಚೆ ಏನಿತ್ತು ಅಂದರೆ ಮಿನಿಸ್ಟ್ರಿ ಆಫ್ ಶಿಕ್ಷಣ ಸಚಿವಾಲಯ ಇತ್ತು ಎಲ್ಲಿವರೆಗೆ 1985. ಆದರೆ 1985 ನಂತರ ನಾವು MHRD ಅಂತ ಹೊಸ ಸಚಿವಾಲಯವನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಶಿಕ್ಷಣ ಸಚಿವಾಲಯದ ಬದಲಾಗಿ ಜಾರಿಗೆ ತಂದು. ಆದರೆ 2020 ನ್ಯೂ ಎಜುಕೇಷನ್ ಪಾಲಿಸಿಯ ಪ್ರಕಾರ MHRD ಕ್ಯಾನ್ಸಲ್ ಮಾಡಿ ಮತ್ತೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ನ ಜಾರಿಗೆ ತಂದರು. ಐ ರಿಪೀಟ್ ಒನ್ಸ್ ಅಗೇನ್, 1985 ಮುಂಚೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇತ್ತು, 1985 ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ನ ಜಾರಿಗೆ ತಂದರು. ನಂತರ 2020 ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ MHRDಯನ್ನು ರಿಪ್ಲೇಸ್ ಮಾಡಿ ಮತ್ತೆ ಹಳೆಯದಾದಂತಹ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಶಿಕ್ಷಣ ಸಚಿವಾಲಯವನ್ನು ಜಾರಿಗೆ ತಂದರು. ಓಕೆ, ಭಾರತದಲ್ಲಿ ಇಲ್ಲಿವರೆಗೆ ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ಹೊಸ ಶಿಕ್ಷಣ ನೀತಿ ಎಷ್ಟು ಬಾರಿ ಜಾರಿಗೆ ಬಂದಿದೆ ಅಂದರೆ 3. ದ ಫಸ್ಟ್ 1968 ನ್ಯೂ ಎಜುಕೇಷನ್ ಪಾಲಿಸಿ 1968. ದ ಸೆಕೆಂಡ್ ಒನ್, ಇದು ಫಸ್ಟ್, ದ ಸೆಕೆಂಡ್ ಒನ್ ನ್ಯೂ ಎಜುಕೇಷನ್ ಪಾಲಿಸಿ 1986. ದ ಥರ್ಡ್ ಒನ್ ನ್ಯೂ ಎಜುಕೇಷನ್ ಪಾಲಿಸಿ 2020. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಕ್ವಶನ್ ಕೂಡ ಕೇಳಬಹುದು, ಇಲ್ಲಿವರೆಗೂ ಎಷ್ಟು ಹೊಸ ಶಿಕ್ಷಣ ನೀತಿಯನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ ಅಂದರೆ 3. ಫಸ್ಟ್ ಟೈಮ್ 1968, ಸೆಕೆಂಡ್ ಟೈಮ್ 1986, ದ ಥರ್ಡ್ ಟೈಮ್ 2020. ಓಕೆ, ದ ನೆಕ್ಸ್ಟ್ ಕ್ವಶನ್, ಕೇಂದ್ರ ಅಬಕಾರಿ ಸುಂಕವನ್ನು ಯಾವುದರ ಮೇಲೆ ವಿಧಿಸಲ್ಪಡುತ್ತದೆ
ವಿಧಿಸಲ್ಪಡುತ್ತದೆ. ಕೇಂದ್ರ ಅಬಕಾರಿ ಸುಂಕ ಅಂದರೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ. ಇದು ಒಂದು, ನನ್ನ ಹಿಂದಿನ ಪಾಠದಲ್ಲಿ ಹೇಳಿದ್ದೀನಿ, ಇದು ಒಂದು ಪರೋಕ್ಷ ತೆರಿಗೆ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಸರ್ ಅದು ಬ್ಲಿಂಕ್ ಹೊಡಿತಾಯಿದೆ. ಓಕೆ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಇದು ಒಂದು ಪರೋಕ್ಷ ತೆರಿಗೆ ಅಥವಾ ಏನಂತ ಕರಿತೀವಿ ನಾವು ಇಂಡೈರೆಕ್ಟ್ ಟ್ಯಾಕ್ಸ್. ಇದನ್ನು ಯಾವ ಥರ ಮೇಲೆ ವಿಧಿಸುತ್ತಾರೆ ಅಂತ ಕ್ವಶನ್ ಇದೆ. ಒಂದು, ಸ್ಥಳೀಯ ಸರ್ಕಾರದ ಮೇಲೆ ಆಪ್ಷನ್ ಎ, ಆಪ್ಷನ್ ಬಿ ಆಮದು ಮತ್ತು ರಫ್ತುಗಳ ಮೇಲೆ, ಆಪ್ಷನ್ ಸಿ ವಸ್ತುಗಳ ಉತ್ಪಾದನೆಯ ಮೇಲೆ, ಆಪ್ಷನ್ ಡಿ ಅಲ್ಕೋಹಾಲ್ನ ಮೇಲೆ. ಓಕೆ, ಎಕ್ಸೈಸ್ ಡ್ಯೂಟಿ ಅಥವಾ ಅಬಕಾರಿ ಅಂತ ಓದಿದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಇದು ಅಲ್ಕೋಹಾಲ್ ಮೇಲೆ ವಿಧಿಸುವ ತೆರಿಗೆ ಅಂತ ಕರಿತೀವಿ. ಆದರೆ ಇದು ತಪ್ಪು ಮೈ ಡಿಯರ್ ಫ್ರೆಂಡ್ಸ್. ಹಾಗಾದರೆ ಕೇಂದ್ರ ಅಬಕಾರಿ ಸುಂಕವನ್ನು ಯಾವುದರ ಮೇಲೆ ವಿಧಿಸುತ್ತಾರೆ ಅಂದರೆ ಆಪ್ಷನ್ ಸಿ ವಸ್ತುಗಳ ಉತ್ಪಾದನೆಯ ಮೇಲೆ. ವಸ್ತುಗಳ ಉತ್ಪಾದನೆಯ ಮೇಲೆ ಕೇಂದ್ರ ಅಬಕಾರಿ ಸುಂಕದಲ್ಲಿ ಕೆಲವು ಸರಕುಗಳು ಜಿ ಎಸ್ ಟಿಯಲ್ಲಿ ಆ್ಯಡ್ ಆಗಿಲ್ಲ, ಆದರೆ ಮ್ಯಾಕ್ಸಿಮಮ್ ಸರಕುಗಳು ಜಿ ಎಸ್ ಟಿಯಲ್ಲಿ ಆ್ಯಡ್ ಆಗಿದೆ. ಯಾವ ವಸ್ತುಗಳು ಆ್ಯಡ್ ಆಗಿಲ್ಲ, ಯಾವ ವಸ್ತುಗಳು ಆ್ಯಡ್ ಆಗಿದೆ ಅಂತ ನನ್ನ ಹಿಂದಿನ ಪಾಠಲ್ಲಿ ಹೇಳಿದ್ದೀನಿ, ಅದಕ್ಕಾಗಿ ಇಲ್ಲೇ ರಿಪೀಟ್ ಮಾಡೋಕೆ ಹೋಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಮತ್ತು ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸುವ ತೆರಿಗೆ ಯಾವುದಂದರೆ ಕಸ್ಟಮ್ಸ್ ಡ್ಯೂಟಿ. ಅಂದರೆ ವಸ್ತುಗಳ ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸುವ ತೆರಿಗೆ ಯಾವುದಂದರೆ ಕಸ್ಟಮ್ಸ್ ಸುಂಕ. ನೆಕ್ಸ್ಟ್, ಸ್ಥಳೀಯ ಸರ್ಕಾರದ ಮೇಲೆ ವಿಧಿಸುವ ತೆರಿಗೆ ಯಾವುದಂದರೆ ಆಕ್ಟ್ರೈಸ್ ಸುಂಕ, ಪ್ರವೇಶ ಸುಂಕ ಅಂತ ಕರಿತೀವಲ್ಲ ಅದು. ಓಕೆ, ಅಲ್ಕೋಹಾಲ್ ಮೇಲೆ ಯಾವುದೇ ರೀತಿಯ ತೆರಿಗೆಯನ್ನು ವಿಧಿಸುವುದಿಲ್ಲ ಅಂತಲ್ಲ, ಬಟ್ ಎಕ್ಸೈಸ್ ಡ್ಯೂಟಿ ವಿಧಿಸುವುದಿಲ್ಲ, ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಇದೆ. ಓಕೆ, ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 62. ಭಾರತದಲ್ಲಿ ಮೊದಲ ಬಾರಿಗೆ ನೋಟುಗಳ ಅಮಾನ್ಯೀಕರಣವಾದದ್ದು ಯಾವಾಗ? ನೋಟುಗಳ ಅಮಾನ್ಯೀಕರಣ ಇದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಮೈ ಡಿಯರ್ ಫ್ರೆಂಡ್ಸ್. ನೋಟುಗಳ ಅಮಾನ್ಯೀಕರಣ ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ ಅಂದರೆ ಡಿಮೋನಿಟೈಜೇಷನ್. ಡಿಮೋನಿಟೈಜೇಷನ್ ನೋಟುಗಳ ಅಮಾನ್ಯೀಕರಣವಾದದ್ದು ಯಾವು? ಭಾರತದಲ್ಲಿ ಮೊದಲ ಬಾರಿಗೆ. ಓಕೆ, ಪ್ರಶ್ನೆ 2023, 2016, ಆಪ್ಷನ್ ಸಿ 1978, ಆಪ್ಷನ್ ಡಿ 1946. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1946. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಏನು, ಭಾರತದಲ್ಲಿ ಮೊದಲ ಬಾರಿಗೆ ನೋಟುಗಳ ಅಮಾನ್ಯೀಕರಣವಾದದ್ದು 1946, ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ನೋಟುಗಳ ಅಮಾನ್ಯೀಕರಣವಾದದ್ದು 1978. ಸ್ವಾತಂತ್ರ್ಯ ಬಂದ ನಂತರ, ಆಫ್ಟರ್ ಇಂಡಿಪೆಂಡೆನ್ಸ್, ದ ಫಸ್ಟ್ ಟೈಮ್ ಇನ್ ಆಫ್ಟರ್ ಇಂಡಿಪೆಂಡೆನ್ಸ್ ದ ಡಿಮಾನಿಟೈಜೇಷನ್ ಹ್ಯಾಪನ್ಡ್ ಇನ್ ಇಂಡಿಯಾ. ಇಂಡಿಪೆಂಡೆನ್ಸ್ ಸೆಕೆಂಡ್ ಟೈಮ್ 1916 ನವೆಂಬರ್ 8 ದಿಸ್ ಇಸ್ ದ ಸೆಕೆಂಡ್ ಟೈಮ್ ಆಫ್ಟರ್ ಇಂಡಿಪೆಂಡೆಂಟ್ ಆರ್ ಓವರ್ ಆಲ್ ದಿಸ್ ಇಸ್ ದ ಥರ್ಡ್ ಟೈಮ್ ಓವರ್ ಆಲ್ ಥರ್ಡ್ ಟೈಮ್ ಇದು ಸೆಕೆಂಡ್ ಟೈಮ್ ಆಗುತ್ತೆ, ಓವರ್ ಆಲಲ್ಲಿ ಇದು ಫಸ್ಟ್ ಟೈಮ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಐ ರಿಪೀಟ್ ಒನ್ಸ್ ಅಗೇನ್, ಭಾರತದಲ್ಲಿ ಪ್ರಥಮ ಬಾರಿಗೆ ನೋಟುಗಳ ಅಮಾನ್ಯೀಕರಣವಾದದ್ದು 1946, ಆದರೆ ಈ ಕ್ವಶನ್ಸ್ ಈ ರೀತಿ ಕೇಳಿದರೆ ಆನ್ಸರ್ ಹಾಕ್ರಿ 1946, ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ನೋಟುಗಳ ಅಮಾನ್ಯೀಕರಣವಾದದ್ದು ಅಂತ ಕ್ವಶನ್ ಕೇಳಿದರೆ 1978 ಹಾಕ್ರಿ. ಮತ್ತು ಭಾರತದಲ್ಲಿ ಮೂರನೇ ಬಾರಿಗೆ ಅಥವಾ ಸ್ವಾತಂತ್ರ್ಯ ಬಂದ ನಂತರ ಎರಡನೆಯ ಬಾರಿಗೆ ನೋಟುಗಳ ಅಮಾನ್ಯೀಕರಣವಾದದ್ದು ಯಾವಾಗ ಅಂದರೆ 2016 ಹಾಕ್ರಿ. ಮತ್ತು 2013 2000 ಮುಖಬೆಲೆಯ ನೋಟುಗಳು ವಿಡ್ರಾಲ್ ಆಯಿತು. ಇದಕ್ಕೆ ಕಾರಣ ಡಿಫ್ರೆನ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಕಾರಣ ಇದೆ, ಅದನ್ನು ನಾನು ಇಲ್ಲಿ ಹೇಳೋದಿಲ್ಲ. ಬಟ್ 2023 ನೋಟುಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂಪಡೆಯಿತು ಅಂದರೆ ಅದು ಡಿಮೋನಿಟೈಜೇಷನ್ ಅಲ್ಲ, ನೋಟುಗಳ ಅಮಾನ್ಯೀಕರಣ ಅಲ್ಲ, ಸರ್ಕ್ಯುಲೇಷನ್ ಇರುವ ನೋಟುಗಳನ್ನು ರಿಟರ್ನ್ ಆಗಿ ಪಡೆಯಿತು. ಓಕೆ,
ಡೋಂಟ್ ಮೇಕ್ ಅ ಕನ್ಫ್ಯೂಷನ್ಸ್. ಇದು 2023 2,000 ರೂಪಾಯಿ ನೋಟುಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂಪಡೆದು, ಅದು ಡಿಮಾನಿಟೈಸೇಷನ್ ಅಲ್ಲ. ಹಾಗಾದರೆ ಡಿಮಾನಿಟೈಸೇಷನ್ ಆಗಿದ್ದು ಭಾರತದಲ್ಲಿ 3 ಬಾರಿ, 1946, 1948, 2016 ನವೆಂಬರ್ 8. ಓಕೆ, ಇವೆಲ್ಲ ಡಿಮಾನಿಟೈಸೇಷನ್ ಸಂಬಂಧಪಟ್ಟಂತಹ ಕ್ವಶನ್. ದ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 63, ಭಾರತದಲ್ಲಿ ಮಿಶ್ರ ಆರ್ಥಿಕತೆ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು ಯಾವಾಗ? ಮಿಶ್ರ ಆರ್ಥಿಕತೆ ಅಂದರೆ ಮಿಕ್ಸ್ಡ್ ಎಕನಾಮಿ, ಮಿಕ್ಸ್ಡ್ ಎಕನಾಮಿ ಅಂದರೆ ಏಕಕಾಲದಲ್ಲಿ ಖಾಸಗಿಯವರ ಆಡಳಿತ ಮತ್ತು ಸಾರ್ವಜನಿಕ ಆಡಳಿತ ನಡೀತಾ ಇರೋದು. ಆಡಳಿತ ಅಥವಾ ಏನು ಕೈಗಾರಿಕಾ ಕ್ಷೇತ್ರದಲ್ಲಿ ಆಡಳಿತ ನಡೀತಾ ಹೋದರೆ ಏನು ಸೈಮಲ್ಟೇನಿಯಸ್ಲಿ ಇಲ್ಲಿ ಪ್ರೈವೇಟ್ ಇಂಡಸ್ಟ್ರಿನೂ ಇರುತ್ತೆ, ಗೌರ್ಮೆಂಟ್ ಇಂಡಸ್ಟ್ರಿನೂ ಇರುತ್ತೆ, ಪ್ರೈವೇಟ್ ಪೀಪಲ್ಸು ಇರ್ತಾರೆ, ಗೌರ್ಮೆಂಟ್ ಪೀಪಲ್ಸ್ದು ಇರ್ತಾರೆ. ಅಂತಹ ಆರ್ಥಿಕತೆಯನ್ನು ಭಾರತ ಸರ್ಕಾರ ವಿಧಿಸಿತು ಯಾವಾಗ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ 1956, ಆಪ್ಷನ್ ಬಿ 1948, ಆಪ್ಷನ್ ಸಿ 1969, ನೆಕ್ಸ್ಟ್ ಆಪ್ಷನ್ ಡಿ 1961. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1948. ಇದು ಭಾರತದ ಪ್ರಥಮ ಇಂಡಸ್ಟ್ರಿಯಲ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ 1948. ಮಿಕ್ಸ್ಡ್ ಎಕನಾಮಿನ ಭಾರತ ಅಳವಡಿಸಿಕೊಂಡಂತಹ ನೀತಿ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1948. ಹಾಗಾದರೆ ಭಾರತದ ಕೈಗಾರಿಕಾ ನೀತಿ 1956 ಏನಂತ ಕರಿತೀವಿ ಅಂದರೆ ಭಾರತದ ಆರ್ಥಿಕ ಸಂವಿಧಾನ. ಭಾರತದ ಆರ್ಥಿಕ ಸಂವಿಧಾನ, ಭಾರತದ ಆರ್ಥಿಕ ಸಂವಿಧಾನ ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಕ್ವಶನ್ ಇಲ್ಲಿ ಕೇಳಿದ್ದಾರೆ ಭಾರತದ ಆರ್ಥಿಕ ಸಂವಿಧಾನವು ಅಂತೂ ಯಾವ ನೀತಿಯನ್ನು ಕರಿತೀವಿ ಅಂದರೆ 1956 ಭಾರತದ ಕೈಗಾರಿಕಾ ನೀತಿಯನ್ನು ನಾವು ಭಾರತದ ಆರ್ಥಿಕ ಸಂವಿಧಾನ ಅಂತ ಕರಿತೀವಿ. ನೆಕ್ಸ್ಟ್, 1969 MRTP ಆ್ಯಕ್ಟ್ ಬಂತು, MRTP ಆ್ಯಕ್ಟ್. ಓಕೆ, MRTP ಫುಲ್ ಫಾರ್ಮ್ ಕೂಡ ಮ್ಯಾಕ್ಸಿಮಮ್ ಟೈಮಲ್ಲಿ ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಎಕ್ಸಾಮಲ್ಲಿ ಕೂಡ ಕೇಳುವಂಥ ಚಾನ್ಸಸ್ ಇದೆ. MRTP ಅಂದರೆ ಮೊನೋಪೋಲಿಸ್ಟಿಕ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್. 1969 MRTP ಆ್ಯಕ್ಟ್ನ ಜಾರಿಗೆ ತರ್ತೀವಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ MRTP ಫುಲ್ ಫಾರ್ಮ್ ಮೊನೋಪೋಲಿಸ್ಟಿಕ್ ರಿಸ್ಟ್ರಿಕ್ಟಿವ್ ಆ್ಯಂಡ್ ಟ್ರೇಡ್ ಪ್ರಾಕ್ಟೀಸ್. ಓಕೆ, ದ ನೆಕ್ಸ್ಟ್, 1991 ಭಾರತದ ಕೈಗಾರಿಕಾ ನೀತಿ ಏನು ತಂದಿದ್ದೀವಿ ಅಂದರೆ LPG ಲಿಬರೈಜೇಷನ್ ಪ್ರೈವಟೈಜೇಷನ್ ಗ್ಲೋಬಲೈಜೇಷನ್ಸ್. ಅಂದಿನ PV ನರಸಿಂಹರಾವ್ ಅವರ ನೇತೃತ್ವದ ಸರ್ಕಾರ LPGಯನ್ನು ಭಾರತದಲ್ಲಿ ಪರಿಚಯಿಸಿತ್ತು. ಆಗಿನ ಹಣಕಾಸು ಸಚಿವರು ಯಾರಂದರೆ ಡಾಕ್ಟರ್ ಮನಮೋಹನ್ ಸಿಂಗ್. ಓಕೆ, ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 64, ಸಾರ್ಕ್ನ ವಿಶ್ವವಿದ್ಯಾಲಯ ಕೇಂದ್ರ ಕಚೇರಿಯಲ್ಲಿದೆ. ಸಾರ್ಕ್ನ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿಯಲ್ಲಿದೆ. ಓಕೆ, ಸಾರ್ಕ್ನ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿಯ ಬಗ್ಗೆ ತಿಳಿದುಕೊಳ್ಳುವಕ್ಕಿಂತ ಮುಂಚೆ ಸಾರ್ಕ್ ಬಗ್ಗೆ ಒಂದು 2 ನಿಮಿಷ ಮಾತಾಡೋಣ. ಸಾರ್ಕ್ನ ಫುಲ್ ಫಾರ್ಮ್, ಮ್ಯಾಕ್ಸಿಮಮ್ ಟೈಮ್ ರಿಪೀಟೆಡ್ ಕ್ವಶನ್ಸ್, ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಆ್ಯಂಡ್ ಕೋಆಪ್ರೇಷನ್. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಆ್ಯಂಡ್ ಕೋಆಪ್ರೇಷನ್. ಓಕೆ, ಇದು ಸ್ಥಾಪನೆಯಾಗಿದ್ದು 1985 ಸ್ಥಾಪನೆಯಾಗಿದ್ದು ಎಲ್ಲಿ ಅಂದರೆ ಬಾಂಗ್ಲಾದೇಶದ ರಾಜಧಾನಿ, ಬಾಂಗ್ಲಾದೇಶದ ಕ್ಯಾಪಿಟಲ್ ಢಾಕಾದಲ್ಲಿ. ಆದರೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ
ನೇಪಾಳದ ಕಠ್ಮಂಡುದಲ್ಲಿ ಕಠ್ಮಂಡು. ಓಕೆ, ಮತ್ತೆ ಇದರ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂದರೆ 8 ಸದಸ್ಯ ರಾಷ್ಟ್ರಗಳು, 8 ಮೆಂಬರ್ ಕಂಟ್ರೀಸ್ ಯಾವುವೆ ಅಂದರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ, ಆಮೇಲೆ ಭೂತಾನ್, ನೇಪಾಳ್, ಬಾಂಗ್ಲಾದೇಶ್, ನೆಕ್ಸ್ಟು ಶ್ರೀಲಂಕಾ, ದ ಲಾಸ್ಟ್ ಒನ್ ಮಾಲ್ಡೀವ್ಸ್. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ, ಭೂತಾನ್, ನೇಪಾಳ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್. 1, 2, 3, 4, 5, 6, 7, 8 8 ರಾಷ್ಟ್ರಗಳು ಸೇರಿ ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಆ್ಯಂಡ್ ಕೋಆಪರೇಷನ್ನ ಒಂದು ಸಂಘವನ್ನು ಕಟ್ಟಿದ್ದಾವೆ. ಯಾವಾಗ ಅಂದರೆ 1985 ಯಾವಾಗ ಸ್ಥಾಪನೆಯಾಗಿದ್ದು ಎಲ್ಲಿ ಅಂದರೆ ಬಾಂಗ್ಲಾದೇಶದ ರಾಜಧಾನಿಯಾದಂಥ ಢಾಕಾದಲ್ಲಿ. ಆದರೆ ಸಾರ್ಕ್ನ ಕೇಂದ್ರ ಕಚೇರಿಯಲ್ಲಿ ಅಂದರೆ ನೇಪಾಳದ ಕಠ್ಮಂಡುದಲ್ಲಿ. 8 ಮೆಂಬರ್ ರಾಷ್ಟ್ರಗಳು ಅದು ಯಾವ್ಯಾವ ರಾಷ್ಟ್ರಗಳು ಅಂದರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ, ಭೂತಾನ್, ನೇಪಾಳ್, ಬಾಂಗ್ಲಾದೇಶ್, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಓಕೆ, ಹಾಗಾದರೆ ಸಾರ್ಕ್ನ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ಸ್ ಎ ಢಾಕಾ, ಆಪ್ಷನ್ ಬಿ ಕಠ್ಮಂಡು, ಆಪ್ಷನ್ ಸಿ ಹೊಸದೆಹಲಿ, ಆಪ್ಷನ್ ಡಿ ಬ್ಯಾಂಗ್ಳೂರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂ ದೆಹಲಿಯಲ್ಲಿ ನಾವು ಸಾರ್ಕ್ನ ಯೂನಿವರ್ಸಿಟಿನ ಹೆಡ್ ಕ್ವಾರ್ಟರ್ನ ನೋಡ್ತೀವಿ. ಓಕೆ, ಈ ಪಾಠನ ಕೊನೆಯ ಕ್ವಶನ್ಸ್, ಕ್ವಶನ್ ನಂಬರ್ 65, ಕೇಂದ್ರ ಬಜೆಟ್ಗೆ ಸಂಬಂಧಿಸಿದ ವಿಧಿ ಯಾವುದು? ಆಪ್ಷನ್ ಎ ವಿಧಿ 202, ವಿಧಿ 112, ವಿಧಿ 280, ವಿಧಿ 279A. ಭಾರತದ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಬಜೆಟ್ ಅನ್ನೋ ವರ್ಡ್ ಮೆನ್ಷನ್ ಮಾಡಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಹಾಗಾದರೆ ಏನು ಮಾಡಿದ್ದಾರೆ? ಇದು ಒಂದು ಹಣಕಾಸಿನ ಹೇಳಿಕೆ, ಬಜೆಟ್ನ ಬದಲಾಗಿ ಹಣಕಾಸಿನ ಹೇಳಿಕೆ, ವಾರ್ಷಿಕ ಹಣಕಾಸು ಹೇಳಿಕೆ, ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ವರ್ಡ್ ಮಾಡಿದ್ದಾರೆ. ಎಲ್ಲಿ ವರ್ಡ್ ಯೂಸ್ ಮಾಡಿದ್ದಾರೆ? ಸಂವಿಧಾನದಲ್ಲಿ. ಹಾಗಾದರೆ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದ ವಿಧಿ ಯಾವುದಂದರೆ 112. ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ಕೇಂದ್ರ ಬಜೆಟ್ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದ ವಿಧಿ ಯಾವುದಂದ್ರೆ 112. ಅದೇ ರೀತಿ ರಾಜ್ಯ ಬಜೆಟ್ಗೆ ಸಂಬಂಧಿಸಿದ ವಿಧಿ 202. ನೆಕ್ಸ್ಟ್ 280ನೇ ವಿಧಿಯು ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ. ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ 279ನೇ ವಿಧಿಯು GST ಕೌನ್ಸಿಲ್ಗೆ ಸಂಬಂಧಿಸಿದೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ನಾನು 10 ಕ್ವಶನ್ಸ್ನ ಈ ಪಾರ್ಟಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾದರೆ ಈ ವಿಡಿಯೋನು ಶೇರ್ ಮಾಡಿರಿ ಅಂತ ಕೇಳುತ್ತಾ, ಇನ್ನು ಯಾರು ನನ್ನ ಹಿಂದಿನ ವಿಡಿಯೋನು ನೋಡಿಲ್ಲ ಅವರು ನೋಡ್ರಿ ಅಂತ ಕೇಳುತ್ತಾ, ಇಲ್ಲಿವರೆಗೂ ನನ್ನ ಈ ವಿಡಿಯೋನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.